प्रिय विद्यार्थिगळे इवत्तिन तरगतियल्लि नावु द्वितीय पियुसी विद्यार्थिगळिगे संबंधिसिदंते अध्याय ओंदु समग्र अर्थशास्त्रदल्लि बरुव अध्याय ओंदु समग्र अर्थशास्त्रक्के पीठिके एन्नुवंतह ओंदु पाठदल्लि नावु नाल्कु अंकक्के संबंधपट्टंतह ओंदु प्रश्नेयन्न बिडिसोण ईग प्रश्ने हेगिरुत्ते अंद्रे बंडवाळशाही देशद आर्थिकतेय कार्यवैखरियन्न विवरिसिरि अंत बंडवाळशाही देशद आर्थिकतेय कार्यवैखरियन्न विवरिसिरि अंत नोडि मोदलिगे नावु बंडवाळशाही आर्थिकते अंतंद्रे एनु अदर अर्थ बरबेकु बंडवाळशाही आर्थिकते अंतंद्र आ आर्थिकते एल्ल प्रमुख चटुवटिकेगळन्न बंडवाळशाही उद्यम घटकगळिंद नडेसल्पडुत्तिद्दरे अंदरे खासगी व्यक्तिगळिंद आ देशदल्लि आर्थिक चटुवटिकेगळु नडेता इद्दु अंतंद्र अंतह आर्थिकतेगे नावु बंडवाळशाही आर्थिकते अंत करुत्तेवे नोडि ई बंडवाळशाही आर्थिकतेयल्लि उद्यमगळन्न नडेसुवरु यारु इर्तारे अंत केळिद्रे खासगी व्यक्तिगळु उद्यमिगळु ಅಂತವರು ನಡೆಸತಕ್ಕಂತ ಆರ್ಥಿಕತೆಗೆ ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳಿ ನಾವು ಕರೀತೇವೆ ಹಾಗಾದ್ರೆ ನೋಡೋಣ ಈ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿ ಯಾವ ರೀತಿ ಇರ್ತದೆ ಅಂತಕಂತದನ್ನ ಪಾಯಿಂಟ್ ಟು ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಬಂಡವಾಳಶಾಹಿ ಆರ್ಥಿಕತೆಯು ಒಂದು ಅಥವಾ ಹಲವಾರು ಉದ್ಯಮಗಳನ್ನು ಹೊಂದಿರಬಹುದು ನೋಡಿ ಅದು ಯಾವುದೇ ಬಂಡವಾಳಶಾಹಿ ಆರ್ಥಿಕತೆ ಇರಲಿ ಅದು ಒಂದು ಉದ್ಯಮ ಆದರೂ ಹೊಂದಿರಬಹುದು ಅಥವಾ ಹಲವಾರು ಉದ್ಯಮಗಳನ್ನಾದರೂ ಹೊಂದಿರಬಹುದು ಇನ್ನು ಆ ಬಂಡವಾಳಶಾಹಿ ಆರ್ಥಿಕತೆಗಳಲ್ಲಿ ಉದ್ಯಮಗಳನ್ನು ನಡೆಸಲಿಕ್ಕೆ ಅಗತ್ಯವಿರತಕ್ಕಂತ ಬಂಡವಾಳವನ್ನ ಅಂದ್ರೆ ಹಣವನ್ನ ತಾವೇ ಪೂರೈಸಿಕೊಳ್ಳಬಹುದು ತಮ್ಮ ಬಳಿ ಇದ್ದರೆ ತಾವೇ ಪೂರೈಸಿಕೊಳ್ಳಬಹುದು ಅಥವಾ ತಮ್ಮ ಬಳಿ ಇರಲಿಲ್ಲ ಅಂತಂದ್ರೆ ಉದ್ಯಮಿಗಳ ಹತ್ರ ಅವರು ಬ್ಯಾಂಕ್ಗಳಿಂದಾಗಲಿ ಅಥವಾ ಬೇರೆ ಯಾವುದೇ ಖಾಸಗಿ ವ್ಯಕ್ತಿಗಳಿಂದಾಗಲಿ ಸಾಲವನ್ನಾಗಿ ಆದರೂ ಪಡೆಯಬಹುದು ನೋಡಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮ ಘಟಕಗಳನ್ನು ನಡೆಸೋದಕ್ಕಾಗಿ ಹಣದ ಅವಶ್ಯಕತೆ ಇದೆ ಬಂಡವಾಳದ ಅವಶ್ಯಕತೆ ಇದೆ ಆ ಬಂಡವಾಳವನ್ನು ತಾವೇ ಪೂರೈಸಿಕೊಳ್ಳಬಹುದು ಅಥವಾ ಆ ಬಂಡವಾಳವನ್ನು ಸಾಲವಾಗಿ ಆದರೂ ಪಡೆಯಬಹುದು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮಿಗಳು ಉತ್ಪಾದನೆ ಮಾಡಬೇಕಾದ್ರೆ ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಅಂದ್ರೆ ಕಚ್ಚಾ ವಸ್ತುಗಳ ಅವಶ್ಯಕತೆ ಇದೆ ಆ ಸಂಪನ್ಮೂಲಗಳನ್ನು ಪಡೆದು ಒಂದು ಭಾಗವನ್ನು ಉತ್ಪಾದನೆಯಲ್ಲಿ ಬಳಸಿ ಮತ್ತೊಂದು ಭಾಗವನ್ನು ಸ್ಥಿರವಾಗಿರಿಸುತ್ತಾರೆ ಕಚ್ಚಾ ವಸ್ತುವನ್ನು ಪಡೆದುಕೊಂಡು ಸಂಪನ್ಮೂಲಗಳ ಒಂದು ಭಾಗವನ್ನು ಉತ್ಪಾದನೆಯಲ್ಲಿ ಬಳಸಿ ಮತ್ತೊಂದು ಭಾಗವನ್ನು ಸ್ಥಿರವಾಗಿರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮಗಳನ್ನು ನಡೆಸಬೇಕಾದ್ರೆ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಭೂಮಿ ಬೇಕು ಶ್ರಮ ಬೇಕು ಮತ್ತು ಬಂಡವಾಳ ಬೇಕು ಈ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಏನು ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಭೂಮಿ ಶ್ರಮ ಮತ್ತು ಬಂಡವಾಳ ಇವುಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿ ಅವರು ಉತ್ಪಾದನೆ ಮಾಡಿದಂತಹ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆದಾಯ ಗಳಿಸ್ತಾರೆ ಈ ಆದಾಯವನ್ನೇ ನಾವು ಆ ಉದ್ಯಮಿಗಳ ಲಾಭ ಅಂತೇಳಿ ನಾವು ಕರೀತೇವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಆ ಬಂದಂತಹ ಆದಾಯದ ಒಂದು ಭಾಗವನ್ನ ಅವರು ಭೂಮಿಯನ್ನ ತೆಗೆದುಕೊಂಡಿದ್ದಕ್ಕಾಗಿ ಭೂಮಿಗೆ ಗೇಣಿಯನ್ನ ಕೊಡ್ತಾರೆ ಶ್ರಮವನ್ನ ಕೆಲಸಕ್ಕೆ ಅಂದ್ರೆ ಕೆಲಸಗಾರರನ್ನ ನೇಮಿಸಿಕೊಂಡಿದ್ದಕ್ಕೆ ಆ ಶ್ರಮಕ್ಕೆ ಕೂಲಿಯನ್ನ ಕೊಡ್ತಾರೆ ಜೊತೆಗೆ ಅವರು ಬ್ಯಾಂಕಿನಿಂದ ಸಾಲವಾಗಿ ಪಡೆದಿರುವಂತಹ ಬಂಡವಾಳಕ್ಕೆ ಬಡ್ಡಿಯನ್ನ ಕಟ್ತಾರೆ ಬಡ್ಡಿಯನ್ನ ಪಾವತಿಸ್ತಾರೆ ಇವೆಲ್ಲವನ್ನ ಮಾಡಿದ ನಂತರ ಉಳಿದಂತಹ ಒಂದು ಭಾಗವನ್ನ ಉದ್ಯಮ ಘಟಕದ ಲಾಭ ಅಥವಾ ಆದಾಯ ಅಂತೇಳಿ ನಾವು ಕರಿತೇವೆ ಅಷ್ಟೇ ಅಲ್ಲದೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಈ ಬಂದಂತಹ ಲಾಭವನ್ನ ಉದ್ಯಮಗಳು ಮುಂದಿನ ಅವಧಿಗೆ ಹೊಸ ಯಂತ್ರಗಳನ್ನ ತೆಗೆದುಕೊಳ್ಳೋದಕ್ಕಾಗ್ಲಿ ಅಥವಾ ಹೊಸ ಕಾರ್ಖಾನೆಗಳನ್ನ ಕಟ್ಟೋದಕ್ಕೆ ಅಥವಾ ನಿರ್ಮಿಸೋದಕ್ಕಾಗ್ಲಿ ಬಳಸ್ತಾರೆ ಇದರಿಂದಾಗಿ ಉತ್ಪಾದನೆ ಏನಾಗ್ತಾ ಹೋಗ್ತದೆ ವಿಸ್ತರಣೆ ಆಗ್ತಾ ಹೋಗ್ತದೆ ಉತ್ಪಾದನೆ ವಿಸ್ತರಣೆ ಆಗ್ತಾ ಹೋಗ್ತದೆ ಹೀಗೆ ಉತ್ಪಾದನೆ ಈ ಸಾಮರ್ಥ್ಯವನ್ನ ಉತ್ಪಾದನೆಯ
ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಈ ವೆಚ್ಚಗಳೇನದಾವಲ್ಲ, ಈ ವೆಚ್ಚಗಳಿಗೆ ನಾವೆಂತ ಕರಿತೇವೆ, ಹೂಡಿಕೆಯ ವೆಚ್ಚಗಳು ಅಂತ ಕರಿತೇವೆ ನಾವು, ಹೂಡಿಕೆಯ ವೆಚ್ಚಗಳು ಅಂತ. ಈ ರೀತಿಯಾಗಿ ಒಂದು ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿರಿ ಅಂತ ನಿಮ್ಮ ಪ್ರಶ್ನೆ ಕೇಳಿದರೆ ನೀವು ಈ ರೀತಿ ಆನ್ಸರ್ ಬರೀಬೇಕು. ಈ ರೀತಿ ಆನ್ಸರ್ ಬರೆದ್ರೆ ನಿಮ್ಗೆ ಎಷ್ಟು ಅಂತಂದ್ರೆ 4 ಅಂಕಗಳು ದೊರೆತಕ್ಕಂಥದ್ದು ಆಗ್ತದೆ ಅಂತ ಹೇಳ್ತೇನೆ. ಹಾಗಾದ್ರೆ ನೋಡಿ, ಈ ಪಾಯಿಂಟ್ಸ್ಗಳನ್ನ ಇನ್ನೊಂದು ಸಲ ನಿಮ್ಗೆ ರಿವಿಷನ್ ಮಾಡ್ತೇನೆ ನೋಡಿ. ಬಂಡವಾಳಶಾಹಿ ಆರ್ಥಿಕತೆಯು ಒಂದು ಅಥವಾ ಹಲವು ಉದ್ಯಮಗಳನ್ನು ಹೊಂದಿರುತ್ತದೆ. ಉದ್ಯಮಗಳನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ತಾವೇ ಪೂರೈಸಿಕೊಳ್ಳಬಹುದು ಅಥವಾ ಸಾಲವಾಗಿ ಪಡೆಯಬಹುದು. ಉತ್ಪಾದನೆ ಮಾಡಲು ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಸಂಪನ್ಮೂಲಗಳ ಒಂದು ಭಾಗವನ್ನು ಉತ್ಪಾದನೆಯಲ್ಲಿ ಬಳಸಿ ಮತ್ತೊಂದು ಭಾಗವನ್ನು ಸ್ಥಿರವಾಗಿರಿಸುತ್ತಾರೆ. ಭೂಮಿ, ಶ್ರಮ ಮತ್ತು ಬಂಡವಾಳ, ಈ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆದಾಯ ಗಳಿಸುತ್ತಾರೆ ಬಂಡವಾಳಶಾಹಿಗಳು. ಆದಾಯದ ಒಂದು ಭಾಗವನ್ನ ಭೂಮಿಯನ್ನ ಬಳಸಿಕೊಂಡಿದ್ದಕ್ಕೆ ಗೇಣಿ, ಶ್ರಮಕ್ಕೆ ಕೂಲಿ ಮತ್ತು ಬಂಡವಾಳಕ್ಕೆ ಬಡ್ಡಿಯನ್ನ ಪಾವತಿಸಿ ಉಳಿದ ಭಾಗವನ್ನ ಉದ್ಯಮ ಘಟಕದ ಆದಾಯ ಅಥವಾ ಲಾಭ ಎಂದು ಕರೆಯುತ್ತಾರೆ. ಈ ಲಾಭವನ್ನ ಉದ್ಯಮಗಳು ಮುಂದಿನ ಅವಧಿಗೆ ಹೊಸ ಯಂತ್ರಗಳನ್ನು ಕೊಂಡುಕೊಳ್ಳುವುದಕ್ಕಾಗಲಿ ಅಥವಾ ಹೊಸ ಕಾರ್ಖಾನೆಗಳನ್ನು ನಿರ್ಮಿಸುವುದಕ್ಕಾಗಲಿ ಬಳಸುತ್ತಾರೆ. ಉತ್ಪಾದನೆಯ ಈ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಈ ರೀತಿಯ ವೆಚ್ಚಗಳು ಏನದಾವಲ್ಲ, ಇವುಗಳಿಗೆ ಹೂಡಿಕೆಯ ವೆಚ್ಚಗಳು ಅಂತೇಳಿ ನಾವು ಕರೀತೇವೆ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಆನ್ಸರ್ ಬರೆದ್ರೆ ನಿಮಗೆ 4 ಅಂಕಗಳು ದೊರೆಯುತ್ತವೆ. ಅದಕ್ಕಾಗಿ ಸ್ವಲ್ಪ ಈ ಇದನ್ನು ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋ ನೋಡೋದಕ್ಕೆ ಹೇಳಿ ಅಂತ ಹೇಳಿ ನನ್ನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.